ಶಿಗ್ಗಾವಿಪಟ್ಟಣ ಪುರಸಭೆಯಲ್ಲಿ ಮಹತ್ವಪೂರ್ಣ ಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ಮೂರ್ತಿಗೆ ಗೌರವಿಸದೆ ಅವಮಾನಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಿನ್ನೆ ಜರುಗಿದೆ. ಇನ್ನು ಅಂಬೇಡ್ಕರ್ ಅವರ ಮೂರ್ತಿ ಸ್ವಚ್ಛತೆಗೊಳಿಸದೆ ಧೂಳಿನಿಂದ ಆವರಿಸಿಕೊಂಡಿರುವುದನ್ನ ಜೊತೆಗೆ ಮೂರ್ತಿ ಒಂದು ಕೊಠಡಿಯ ಮೂಲೆಯಲ್ಲಿ ವಿವಿಧ ವಸ್ತುಗಳನ್ನು ಇಟ್ಟು ಮೂರ್ತಿ ಕಾಣದಂತೆ ಮಾಡಿ ಅವಮಾನ ಮಾಡಿ ಅಗೌರವ ತೋರಿದ್ದಾರೆ ಎಂದು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತು ನ್ಯಾಯವಾದಿಯಾದಂತಹ ರಾಜ್ಯಾಧ್ಯಕ್ಷ ಹನುಮಂತ ಬಂಡಿವಡ್ಡರ್ ಖಂಡಿಸಿ ಕೂಡಲೇ ಪುರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಪುರಸಭೆ ಉಪಾಧ್ಯಕ್ಷದನು ಅಧ್ಯಕ್ಷದನು ಸತ್ತನು ಗೊತ್ತಿಲ್ಲ, ಆದ್ರೆ ಇದಕ್ಕೆ ಇವತ್ತಿಗೆ ಧೂಳು ಹೊರಿಸಿಲ್ಲ ಮತ್ತೆ ಇಲ್ಲಿ ಯಾವ ಟ್ರೆಸರ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ. ಫಸ್ಟ್ ನಾವು ನೋಡಿದಾಗ ಎಲ್ಲಾ ಆಫೀಸ್ ಇಲ್ಲೆಲ್ಲ ಬುಕ್ ಕೆಲವಟ್ರ ಇದನ್ನೆಲ್ಲ ಧೂಳು ನಾವು ಇಲ್ಲಿ ಬಂದೋರ್ಸಿವಿ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಹೋರಾಟ 20-30 ವರ್ಷದ ಹೋರಾಟದಿಂದ ನಾವಿಟ್ಟಂತ ಮೂರ್ತಿ ತಗೊಂಡು ಬಂದು ಇಲ್ಲಿಡ್ತಾರ ಪ್ರಶ್ನೆ ಮಾಡ್ತಾ ಇದ್ರ. ಇವತ್ತ ಭಾರತ ಸಂವಿಧಾನದ ಮಹಾನ್ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಗ್ಗಾಂವ ಪುರಸಭೆಯ ಸದಸ್ಯರುಗಳನ್ನು ಒಳಗೊಂಡು ಇವತ್ತು ಮುಖ್ಯಾಧಿಕಾರಿ ಅಧಿಕಾರಿಗಳಂದ್ರೆ ನಿರ್ಲಕ್ಷ್ಯ ಆಗ್ಬಿಟ್ರ. ಚೀಫ್ ಆಫೀಸರ್ ಮೇಲೆ ಕ್ರಮ ಕೈಗೊಂಡು ಇಮಿಡಿಯೇಟ್ ಕೇಸ್ ದಾಖಲ ಮಾಡ್ಬೇಕು. ಡಿಸಿ ಅವರು ಜಿಲ್ಲಾಧಿಕಾರಿಗಳೇ ನೀವು ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದು ಎಸಿ ಅವರು ಕೂಡ ನೀವು ಎಸ್ ಸಿ ಅವರು ಅದ್ರಿ, ಡಿಸಿ ಅವರು ಎಸ್ ಸಿ ಅದ್ರಿ. ಎಸ್ ಸಿ ಅವ್ರನ್ನ ಇಲ್ಲಿ ಮುಂದಿಟ್ಕೊಂಡು ಅಂಬೇಡ್ಕರ್ಗೆ ಅವಮಾನ ಮಾಡುವಂತಹ ರಾಜಕೀಯ ವ್ಯವಸ್ಥೆ ನಾವು ದೇಶದಾಗ ಎಲ್ಲರ ಆಯ್ತಂದ್ರ ಶಿಗ್ಗಾಂವ ತಾಲೂಕಿನ ಒಂದು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಿ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಮಾಡಬೇಕು. ಇಲ್ಲದಿದ್ದರೆ ನಾವು ನಿಮ್ಮ ವಿರುದ್ಧ ಜಿಲ್ಲಾ ಆಫೀಸರ್ ಇಡೀ ಕರ್ನಾಟಕ ರಾಜ್ಯದಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಎಸ್ಎಸ್ ಶಿವಹಳ್ಳಿ, ಬಸವರಾಜು ಬಂಡಿವಡ್ಡರ್, ರಮೇಶ್ ಚೌಹಾಣ್ ಸೇರಿದಂತೆ ಮುಖಂಡರು ಅಭಿಮಾನಿಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಶಿಗ್ಗಾವಿ.